गाइस इदु 2017 क्वेश्चन पेपर 14 मार्क्स केळिदारे तुंबा सिंपल क्वेश्चन केळिदारे जस्ट वन सारी ओदिद्रे अर्थ आगुत्ते ओकेना नोडि क्वेश्चन ओद्दाग नमगे एनु केळिदारे नोडोण फ्रम द फॉलोइंग प्रिपेयर रिकन्सिलियेशन स्टेटमेंट क्यालकुलेट प्रॉफिट एज पर फाइनेंशियल अकाउंट्स अंत हेळिदारे ಅಂದ್ರೆ ನಾವು ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ಎಷ್ಟು ಪ್ರಾಫಿಟ್ಸ್ ಬಂದಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು ಆದ್ರೆ ಇಲ್ಲಿ ಫಸ್ಟ್ ಪಾಯಿಂಟ್ ಅಲ್ಲಿ ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ರೆಕಾರ್ಡ್ಸ್ ಅಂತ ಕೊಟ್ಟಿದ್ದಾರೆ ಸೋ ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟಿಂಗ್ ಬುಕ್ಸ್ ಅಲ್ಲಿ 172,400 ಕೊಟ್ಟಿದ್ದಾನೆ ನಮಗೆ ಅದೇ ಬೇಸ್ ಆಗಿರೋದ್ರಿಂದ ಫಸ್ಟ್ ಆ ಐಟಮ್ ನೇ ತಗೊಳ್ಳಬೇಕಾಗುತ್ತೆ ಓಕೆನಾ ಅದ ಆದ್ಮೇಲಿಂದ ಕೆಲವು ಐಟಮ್ಸ್ ನ ಆಡ್ ಮಾಡ್ತೀವಿ ಅಂದ್ರೆ ಪ್ಲಸ್ ಮಾಡ್ತೀವಿ ಕೆಲವು ಐಟಮ್ಸ್ ನ ಲೆಸ್ ಮಾಡ್ತೀವಿ ಅಂದ್ರೆ ಮೈನಸ್ ಮಾಡ್ತೀವಿ ಯಾವ್ಯಾವ ಐಟಮ್ಸ್ ನ ಆಡ್ ಮಾಡ್ತೀವಿ ಯಾವ್ಯಾವ ಐಟಮ್ಸ್ ನ ಮೈನಸ್ ಮಾಡ್ತೀವಿ ಅಂತ ನೋಡೋಣ ಇಲ್ಲಿ ವರ್ಕ್ಸ್ ಓವರ್ ಇಟ್ ಅಂಡರ್ ರಿಕವರ್ಡ್ ಇನ್ ಕಾಸ್ಟಿಂಗ್ ಅಂತ ಹೇಳಿದ್ದಾರೆ ಅಂಡರ್ ರಿಕವರ್ಡ್ ನೋಡಿ ಪ್ರಫಾರ್ಮಾ ನೋಡಿದ್ರೆ ನಿಮಗೆ ಅಂಡರ್ ರಿಕವರ್ಡ್ ಅಂದ್ರೂ ಒಂದೇ ಅಂಡರ್ ಅಬ್ಸಾರ್ಬ್ಡ್ ಅಂದ್ರೂ ಒಂದೇ ಅಂದ್ರೆ ಎಕ್ಸ್ಪೆನ್ಸಸ್ ಓವರ್ ಇಟ್ಸ್ ನ ಕಾಸ್ಟಿಂಗ್ ಅಲ್ಲಿ ಕಡಿಮೆ ತಗೊಂಡಿದ್ದಾನೆ ಅಂಡರ್ ಅಂದ್ರೆ ಏನು ಕಡಿಮೆ ಸೊ ಕಡಿಮೆ ತಗೊಂಡಿದ್ರೆ ಇಲ್ಲಿ ಏನ್ ಮಾಡಬೇಕು ಲೆಸ್ ಮಾಡಬೇಕು ಅದಕ್ಕೆ ವರ್ಕ್ಸ್ ಓವರ್ ಇಟ್ ರಿಕವರ್ಡ್ ಇನ್ ಕಾಸ್ಟ್ ಅಕೌಂಟಿಂಗ್ ಅಂಡರ್ ರಿಕವರ್ಡ್ ಇನ್ ಕಾಸ್ಟ್ ಅಕೌಂಟಿಂಗ್ 3,120 ಕ್ಲಿಯರ್ ಟೂ ಮಾರ್ಕ್ಸ್ ಬಂತು ಓಕೆನಾ ಎರಡನೇದಾಯ್ತು ಮೂರನೇದು ನೋಡೋಣ ಅಡ್ಮಿನಿಸ್ಟ್ರೇಟಿವ್ ಓವರ್ ಇಟ್ ರಿಕವರ್ಡ್ ಇನ್ ಎಕ್ಸೆಸ್ ಸರ್ ನಿಮ್ಗೆಲ್ಲ ಹೇಳಿದೀನಿ ನಾವು ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಎಕ್ಸ್ಪೆನ್ಸಸ್ ನ ಏನಂತ ಕರಿತೀವಿ ಓವರ್ ಇಟ್ಸ್ ಅಂತ ಕರಿತೀವಿ ಹಾಗಾದ್ರೆ ಇಲ್ಲಿ ಓವರ್ ಹೆಡ್ಸ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಎಕ್ಸೆಸ್ ತೋರಿಸಿದಾನೆ ಜಾಸ್ತಿ ತೋರಿಸಿದಾನೆ ಓವರ್ ಮಾಡಿದಾನೆ ಓವರ್ ರೆಕಾರ್ಡ್ ಮಾಡಿದಾನೆ ಓವರ್ ರೆಕಾರ್ಡ್ ಮಾಡಿದ್ರೆ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಓವರ್ ರಿಕವರ್ಡ್ 1,700 ರುಪೀಸ್ ನ ಆಡ್ ಮಾಡಿ ಕ್ಲಿಯರಾ ನೆಕ್ಸ್ಟ್ ಬರೋಣ ಡಿಪ್ರಿಸಿಯೇಷನ್ ಚಾರ್ಜ್ಡ್ ಇನ್ ಫೈನಾನ್ಷಿಯಲ್ ಅಕೌಂಟಿಂಗ್ 11,000 ಅಂತ ಹೇಳಿದ್ದಾರೆ ಈ ಪಾಯಿಂಟ್ ಗೆ ಇನ್ನೊಂದು ಲಿಂಕ್ಡ್ ಪಾಯಿಂಟ್ ಇದೆ ಅದರು ಲಾಸ್ಟ್ ಪಾಯಿಂಟ್ ಬನ್ನಿ ಜೆ ಪಾಯಿಂಟ್ ಗೆ ಆ ಜೆ ಪಾಯಿಂಟ್ ಅಲ್ಲಿ ಡಿಪ್ರಿಸಿಯೇಷನ್ ರಿಕವರ್ಡ್ ಇನ್ ಕಾಸ್ಟ್ ಅಕೌಂಟಿಂಗ್ ಅವರ್ ಕಾಸ್ಟಿಂಗ್ ಇಸ್ 12,300 ಅಂತ ಇದೆ ಅಂದ್ರೆ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ 12,300 ರೆಕಾರ್ಡ್ ಮಾಡಿದ್ವಿ ಡಿಪ್ರಿಸಿಯೇಷನ್ ಅದೇ ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ 11,000 ಮಾಡಿದ್ವಿ ಯಾಕೆ ಮಾಡಿದ್ವಿ ಮೇ ಬಿ ಡಿಫರೆಂಟ್ ಮೆಥಡ್ಸ್ ಮಾಡಿರ್ಬೋದು ಇವನು ಸ್ಟ್ರೈಟ್ ಲೈನ್ ಮಾಡಿರ್ಬೋದು ಇವನು ಏನ್ ಮಾಡಿರ್ಬೋದು ಡಿಮಿನಿಷಿಂಗ್ ಬ್ಯಾಲೆನ್ಸ್ ಮೆಥಡ್ ಮಾಡಿರ್ಬೋದು ಏನೇ ಆಗಿರಲಿ ಇಲ್ಲಿ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ 1,200 ರೂಪಾಯಿ ಅಷ್ಟು ಡಿಪ್ರಿಸಿಯೇಷನ್ ಜಾಸ್ತಿ ಚಾರ್ಜ್ ಮಾಡಿದ್ದೀವಿ ಓವರ್ ಮಾಡಿದ್ದೀವಿ ಓವರ್ ಅಬ್ಸರ್ವ್ ಓವರ್ ರೆಕಾರ್ಡ್ ಮಾಡಿದಾಗ ಡಿಪ್ರಿಸಿಯೇಷನ್ ಓವರ್ ರೆಕವರ್ಡ್ ಇನ್ ಸಿಎ 1,200 ರೂಪೀಸ್ ನ ಲಾಗ್ತಿವಿ ಕ್ಲಿಯರಾ ನೆಕ್ಸ್ಟ್ ಬರೋಣ ಇಂಟ್ರೆಸ್ಟ್ ರಿಸೀವ್ಡ್ ಬಟ್ ನಾಟ್ ಇನ್ಕ್ಲೂಡೆಡ್ ಇನ್ ಕಾಸ್ಟ್ ಅಕೌಂಟಿಂಗ್ ಸರ್ ಇಂಟ್ರೆಸ್ಟ್ ರಿಸೀವ್ಡ್ ರಿಸೀವ್ಡ್ ಅಂದ್ರೆ ಏನು ಇನ್ಕಮ್ ಇನ್ಕಮ್ ಬಂದಿದೆ ಕಾಸ್ಟಿಂಗ್ ಅಲ್ಲಿ ಯಾವ್ದಾದ್ರೂ ಇನ್ಕಮ್ ತಗೊಳ್ತೀವ ಯಾವ್ದು ತಗೊಳಲ್ಲ ನೋಡಿ ಅದು ಇನ್ಕಮ್ ಆಗಿದ್ರೆ ಕಣ್ಣು ಮುಚ್ಕೊಂಡು ಆಡ್ ಮಾಡ್ಬಿಡಿ ಅರ್ಥ ಆಗ್ತಿದ್ಯಾ ಇಂಟ್ರೆಸ್ಟ್ ರಿಸೀವ್ಡ್ ಆಗಿದ್ರೆ ಕಣ್ಣು ಮುಚ್ಕೊಂಡು ಆಡ್ ಮಾಡ್ಬಿಡಿ ಬಿಕಾಸ್ ಇನ್ಕಮ್ ನ ತಗೊಳ್ಳಿಲ್ಲ ಅಂದ್ರೆ ಪ್ರಾಫಿಟ್ ಏನಾಗಿರುತ್ತೆ ಕಡಿಮೆ ಆಗಿರುತ್ತೆ ಆಡ್ ಮಾಡುತ್ತೆ ಇದು ಸೈಂಟಿಫಿಕ್ ರೂಲ್ಸ್ ಅಕೌಂಟಿಂಗ್ ರೂಲ್ಸ್ ಇನ್ಕಮ್ ರೆಕಾರ್ಡ್ ಮಾಡಿಲ್ಲ ಅದಕ್ಕೆ ಪ್ರಾಫಿಟ್ ಏನಾಗಿದೆ ಕಡಿಮೆ ಆಗಿದೆ ಆಡ್ ಮಾಡ್ತಾ ಇದ್ವಿ ಸೊ ಇಂಟ್ರೆಸ್ಟ್ ರಿಸೀವ್ ನ ಆಡ್ ಮಾಡಿದ್ವಿ ಬ್ಯಾಂಕ್ ಇಂಟ್ರೆಸ್ಟ್ ಕ್ರೆಡಿಟೆಡ್ ನೋಡಿ ಇನ್ಕಮ್ ಇನ್ನೊಂದು ಹೆಸರು ಏನಪ್ಪಾ ಅಂದ್ರೆ ಕ್ರೆಡಿಟ್ ಅಂತ ಹೇಳಿ ಸೇ ನಮ್ಗೆ ನಾಮಿನಲ್ ಅಕೌಂಟ್ ರೂಲ್ಸ್ ಏನ್ ಹೇಳುತ್ತೆ ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್ ಕ್ರೆಡಿಟ್ ಆಲ್ ಇನ್ಕಮ್ಸ್ ಅಂಡ್ ಗೇನ್ಸ್ ಕ್ರೆಡಿಟ್ ಇನ್ಕಮ್ಸ್ ಸೊ ಇನ್ಕಮ್ಸ್ ನ ಏನಂತ ಹೇಳಿದೀನಿ ಆಡ್ ಮಾಡಿ ಅಂತ ಹೇಳಿದೀನಿ ಬಿಕಾಸ್ ಇನ್ಕಮ್ಸ್ ನ ನಾವು ಸಿಎ ನಲ್ಲಿ ರೆಕಾರ್ಡೇ ಮಾಡೋದಿಲ್ಲ ಇನ್ಕಮ್ ನ ರೆಕಾರ್ಡ್ ಮಾಡಲ್ಲ ಅಂದ್ರೆ ಪ್ರಾಫಿಟ್ ಏನಾಗಿರುತ್ತೆ ಕಡಿಮೆ ಆಗಿರುತ್ತೆ ಅದಕ್ಕೆ ನಾವು ಆಡ್ ಮಾಡ್ತೀವಿ ಅಗೇನ್ ಸ್ಟೋರ್ಸ್ ಅಡ್ಜಸ್ಟ್ಮೆಂಟ್ ಕ್ರೆಡಿಟ್ ಇನ್ಕಮ್ ಆಡ್ ಮಾಡಿ ಇಷ್ಟ ಐಟಮ್ಸ್ ಆಯ್ತಾ ಈಗ ನೆಕ್ಸ್ಟ್ ಬರೋಣ ಡಿಪ್ರಿಸಿಯೇಷನ್ ಆಫ್ ಸ್ಟಾಕ್ ಚಾರ್ಜ್ ಇನ್ ಫೈನಾನ್ಷಿಯಲ್ ಬುಕ್ಸ್ ಅಂತ ಹೇಳ್ತಾರೆ ಅಂದ್ರೆ ಇನ್ಕಮ್ ಇನ್ನೊಂದು ಪಾಯಿಂಟ್ ಬಿಟ್ಟಿದ್ದೀನಿ ಇನ್ಕಮ್ ಟ್ಯಾಕ್ಸ್ ಪ್ರೊವೈಡೆಡ್ ಇನ್ ಫೈನಾನ್ಷಿಯಲ್ ಅಕೌಂಟಿಂಗ್ ನಾವು ಓವರ್ ಪ್ರಾಬ್ಲಮ್ ಅಲ್ಲೇ ನೋಡೋದು
ಇನ್ಕಮ್ ಟ್ಯಾಕ್ಸ್ ಪ್ರಾವಿಷನ್, ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್, ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನ್ ಪೇಯ್ಡ್, ಇವೆಲ್ಲ ಕೂಡ ಈ ಎಕ್ಸ್ಪೆನ್ಸಸ್ ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ಮಾತ್ರ ತೋರಿಸ್ತೀವಿ, ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ತೋರಿಸಲ್ಲ. ಯಾವ ಎಕ್ಸ್ಪೆನ್ಸಸ್ ನ ಜಾಸ್ತಿ ತೋರಿಸ್ತಾ ಇರ್ತೀವಿ, ಎಕ್ಸ್ಪೆನ್ಸಸ್ ಜಾಸ್ತಿ ತೋರಿಸ್ತಾ ಇದ್ದಾಗ ಎಲ್ಲ ಪ್ರಾಫಿಟ್ ಕಡಿಮೆ ಆಗ್ತಿರ್ತದೆ. ಆದ್ರೆ ಎಕ್ಸ್ಪೆನ್ಸಸ್ ತೋರಿಸಿಲ್ಲ, ಯಾಕೆ ಅಂತ ಹೇಳಿದ್ರೆ ಇನ್ಕಮ್ ಟ್ಯಾಕ್ಸ್ ಪ್ರಾವಿಷನ್ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ತೋರಿಸಲ್ಲ. ಎಕ್ಸ್ಪೆನ್ಸಸ್ ಕಡಿಮೆ ಆದ್ರೆ ಪ್ರಾಫಿಟ್ ಏನಾಗಿರುತ್ತೆ, ಜಾಸ್ತಿ ಆಗಿರುತ್ತೆ. ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಪ್ರಾವಿಷನ್ ಮೈನಸ್ ಮಾಡಿ. ಇನ್ನ ಐ ಪಾಯಿಂಟ್ ಎಚ್ ಐ ಗೆ ಡಿಪ್ರಿಸಿಯೇಷನ್ ಆಫ್ ಸ್ಟಾಕ್ ಚಾರ್ಜ್ ಓನ್ಲಿ ಇನ್ ಎಫ್ ಎ. ಎಫ್ ಎ ನಲ್ಲಿ ಬಿಟ್ರೆ ಇನ್ನೆಲ್ಲ ಮಾಡಿಲ್ಲ. ಮತ್ತೆ ಎಕ್ಸ್ಪೆನ್ಸಸ್ ರೆಕಾರ್ಡೆಡ್ ಓನ್ಲಿ ಇನ್ ಎಫ್ ಎ ನ ಮೈನಸ್ ಮಾಡಿದೀವಿ, ಹಾಕೊಂಡಿದ್ದೀವಿ. ಇಷ್ಟು ಟೋಟಲ್ ಮಾಡಿದ್ರೆ 12,125 ಬರುತ್ತೆ. ಇದನ್ನ ಇದನ್ನ ಆಡ್ ಮಾಡಿದ್ರೆ 1,84,525. ಈ ಲೆಸ್ ಐಟಮ್ಸ್ ಎಲ್ಲ ಆಡ್ ಮಾಡಿದ್ರೆ 50,170, 1,84,525, 50,170 ಹೋದ್ರೆ ಬರೋದು 1,34,355. ದಿಸ್ ಈಸ್ ದ ನೆಟ್ ಪ್ರಾಫಿಟ್ ಆರ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಶಿಯಲ್ ಅಕೌಂಟಿಂಗ್ ಆಗುತ್ತೆ. ನೋಡಿ, ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ದಯವಿಟ್ಟು ಕೇಳಿ. ಮತ್ತೆ ಪ್ರೊಫಾರ್ಮನಲ್ಲಿ ನಾನು ನಿಮ್ಗೊಂದು ಟಿಪ್ ಕೊಡ್ತೀನಿ. ಏನದು ಅಂದ್ರೆ, ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಯಾವ್ದಾದ್ರೂ ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿದೆಯಾ ಆಡ್ ಮಾಡಿ, ಕಡಿಮೆ ಆಗಿದೆಯಾ ಲೆಸ್ ಮಾಡಿ, ಇನ್ಕಮ್ಸ್ ಅಂತ ಇದೆಯಾ ಕ್ರೆಡಿಟ್ ಅನ್ನ ವರ್ಡ್ ಇದೆಯಾ ರಿಸೀವ್ಡ್ ಅನ್ನ ವರ್ಡ್ ಇದೆಯಾ ಆಡ್ ಮಾಡಿ, ಎಕ್ಸ್ಪೆನ್ಸಸ್ ಓನ್ಲಿ ಇನ್ ಎಫ್ ಎ ಅಂತ ಹೇಳಿದನ, ಎಕ್ಸ್ಪೆನ್ಸಸ್ ಓನ್ಲಿ ಇನ್ ಎಫ್ ಎ ಅಂತ ಹೇಳಿದ್ರೆ ಮೈನಸ್ ಮಾಡಿ. ಓಕೆನಾ? ಈ ಕ್ವಶನ್ ಅಲ್ಲಿ ಓಪನಿಂಗ್ ಸ್ಟಾಕ್ ಕ್ಲೋಸಿಂಗ್ ಸ್ಟಾಕ್ ನ ವ್ಯಾಲ್ಯೂಯೇಷನ್ ಮಾಡೋದು, ಬರೀ ಡಿಪ್ರಿಸಿಯೇಷನ್ ಸ್ಟಾಕ್ ಮಾತ್ರ. ಸೊ ಅದನ್ನ ಏನು ಬರೋದಿಲ್ಲ. ಕ್ಲಿಯರಾ? ಇಷ್ಟೇ ಸರ್ಸ್. ಸೊ ಇದಕ್ಕೆ 14 ಮಾರ್ಕ್ಸ್ ಕರೆಕ್ಟ್ ಆಗಿ 5-6 ನಿಮಿಷ ಆಗುತ್ತೆ. ನೀವೇ ಯೋಚನೆ ಮಾಡಿ, ಫಸ್ಟ್ ಫಾರ್ಮೆಟ್ ಕ್ಲೀನ್ ಆಗಿ ಕಲೀರಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಖಂಡಿತ ನಾನು ಕ್ಲಾರಿಫೈ. ಓಕೆನಾ?